ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ತೆ. ಇಗ್ನೈಟ್ ಯು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ, ಗೆದ್ದಿರುವ ಮನಸ್ಸು ಕೂಡ ಸೋತಿರುತ್ತದೆ. ಪಿ ಸಿಯಿಂದ ಯು ಪಿ ಎಸ್ಸಿವರೆಗೂ ಬೇಕಾಗಿರ್ತಕ್ಕಂತಹ ನೋಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟು ಎಕನಾಮಿಕ್ಸು. ಎಕನಾಮಿಕ್ಸನ್ನು ನಾವು ಆಲ್ರೆಡಿ 11 ಭಾಗಗಳಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. 12ನೇ ಭಾಗದಲ್ಲಿ ನಾವು ಮುಂದುವರೆದ ಭಾಗವಾಗಿ, 11ನೇ ಪಾಠಿನ ಮುಂದುವರೆದ ಭಾಗವಾಗಿ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಕುರಿತು ಅಧ್ಯಯನವನ್ನು ಮಾಡೋಣ. ಸೊ ಇಷ್ಟು ನೋಟ್ಸ್ ನಿಮಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಾಗತ್ತೆ. ಅದಕ್ಕಿಂತ ಹೆಚ್ಚಿಗೆ ಯಾವುದು ಬೇಕಾಗೋ ನೆಸೆಸಿಟಿ ಇಲ್ಲ. ಸೊ ಕಳೆದ ತರಗತಿಯಲ್ಲಿ ನಾವು ಏನು ಅಧ್ಯಯನ ಮಾಡಿದ್ದೀವಿ ಅನ್ನೋದನ್ನು ಒಂಚೂರು ನೋಡೋಣ. ಅಂತಾರಾಷ್ಟ್ರೀಯ ಸಂಸ್ಥೆಗಳ ಕುರಿತು ಅಧ್ಯಯನ ಮಾಡುವಾಗ ಪ್ರಮುಖವಾಗಿ ಸಮ್ಮೇಳನ ಬಹಳ ಇಂಪಾರ್ಟೆಂಟು. ಬ್ರಿಟನ್ ವುಡ್ ಸಮ್ಮೇಳನ ಅಂತ ನಾವು ಕರಿತೀವಿ ಅದಕ್ಕೆ, ಬ್ರಿಟನ್ ವುಡ್ ಸಮ್ಮೇಳನ. ಈ ಸಮ್ಮೇಳನ ತುಂಬ ಸಲ ಕೇಳಿದ್ದಾನೆ, ಬ್ರಿಟನ್ ವುಡ್ ಸಮ್ಮೇಳನ 1945ರಲ್ಲಿ ನಡೆಯುತ್ತೆ. ಮುಖ್ಯ ಉದ್ದೇಶ ಏನು ಅಂತಂದರೆ, ವರ್ಲ್ಡ್ ಬ್ಯಾಂಕು, IMF ಇವೆಲ್ಲ ಸ್ಥಾಪನೆಯಾಗೋದಕ್ಕೊಂದು ತಳಹದಿ ಹಾಕಿರ್ತಕ್ಕಂಥ ಸಮ್ಮೇಳನವೇ ನಾವು ಬ್ರಿಟನ್ ವುಡ್ ಸಮ್ಮೇಳನ ಅಂತ ಕರಿತೀವಿ. ಇದನ್ನು ಕೂಡ ಎಕ್ಸಾಮ್ಸ್ಗೆ ಕೇಳಿದ್ದಾರೆ, ರೈಟ್. ಇದಾದಮೇಲೆ ನಾವು ನೋಡಿದ್ದು IMF ಬಗ್ಗೆ ನೋಡಿದ್ವಿ, ಅದರ ಹೆಡ್ ಕ್ವಾರ್ಟರ್ ಏನಿದೆ ಮತ್ತು ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ. ಪ್ರಮುಖವಾಗಿ ಇದ್ರ ಮೇಲೆ ಕೇಳಿದ ಪ್ರಶ್ನೆ ಅಂದರೆ, IMF ಯಾರಿಗೆ ಸಾಲವನ್ನು ಕೊಡುತ್ತದೆ ಅಂತ ಕೇಳಿದ್ದಾರೆ. ಸೊ ಅದು ಸದಸ್ಯ ರಾಷ್ಟ್ರಗಳಿಗೆ ಮಾತ್ರವೇ ಸಾಲವನ್ನು ಕೊಡುತ್ತೆ. ಇದಾದಮೇಲೆ ಬಂದಿದ್ದು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಕೇಂದ್ರ ಕಚೇರಿ ಎಲ್ಲ ನೆನಪಿರಲಿ ನಿಮಗೆ, IMF, ವರ್ಲ್ಡ್ ಬ್ಯಾಂಕು ಮತ್ತು IVAD ಇವೆಲ್ಲ ಕೇಂದ್ರ ಕಚೇರಿಗಳು ಎಲ್ಲಿದ್ದಾವೆ ಅಂತಂದರೆ ವಾಷಿಂಗ್ಟನ್ DC ಅಮೆರಿಕದ ರಾಜಧಾನಿಯಲ್ಲಿ ಕಂಡುಬರ್ತವೆ. ಇನ್ನು IMF ಅಲ್ಲಿ ಬಂದಿರತಕ್ಕಂತಹ ಕರೆನ್ಸಿಗಳು ಯಾವುದು ಅನ್ನೋದು ಕೂಡ ನಾವು ನೋಡಿದ್ದೀವಿ, ರೈಟ್. IMF ಮತ್ತು ವರ್ಲ್ಡ್ ಬ್ಯಾಂಕ್ ವ್ಯತ್ಯಾಸ ಇಷ್ಟೇ, ವರ್ಲ್ಡ್ ಬ್ಯಾಂಕ್ ಅಂತಂದರೆ IMF ಮತ್ತು IVAD ಒಳಗೊಂಡಿರೋದು, ರೈಟ್. ಸೊ ಒಟ್ಟು ಟೋಟಲ್ ಈ ವರ್ಲ್ಡ್ ಬ್ಯಾಂಕ್ನಲ್ಲಿ 5 ವಿಂಗಗಳು ಬರ್ತವೆ, ಬಟ್ ಅದರಲ್ಲಿ ಎರಡನ್ನು ಸೇರಿಸ್ಕೊಂಡು ನಾವು ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಭಾರತ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಮತ್ತು ಇನ್ನೊಂದು ಬರುತ್ತೆ. ಇದಾದಮೇಲೆ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಸೊ ಇವೆಲ್ಲ ಅದರ ಪಾರ್ಟ್ ಇರ್ತವೆ. ಭಾರತ ಈ ಒಂದು ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿಲ್ಲ. ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ಸಂಸ್ಥೆ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಡಿಸ್ಪ್ಯೂಟ್ ಅಂತ ಒಂದು ಬರುತ್ತೆ. ಸೊ ಅದರ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿಲ್ಲ, ರೈಟ್. ಸೊ ಇಷ್ಟು ಅಂಶವನ್ನು ನಾವು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ನೀವೆಲ್ಲ ನೋಟನ್ನು ಮಾಡ್ಕೋಬೇಕು, ರೈಟ್. ಸೊ ಇದಾದಮೇಲೆ ನಮಗೆ ಇವತ್ತು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ, ಇವತ್ತಿನ ಪಾರ್ಟ್ನಲ್ಲಿ ಫಸ್ಟ್ ಪಾಯಿಂಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ನಾವು ಶಾರ್ಟ್ಕಟ್ಟಲ್ಲಿ ಇದನ್ನು ADB ಅಂತ ಕರಿತೀವಿ. ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಶಾರ್ಟ್ಕಟ್ಟಲ್ಲಿ ಇದನ್ನು ನಾವು ADB ಅಂತ ಹೇಳಿ ಕರಿತೀವಿ, ರೈಟ್. ಸೊ ಫಸ್ಟು ಬರ್ತಕ್ಕಂಥ ಪ್ರಶ್ನೆ ಏನಾಗ್ಬೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಅಂದರೆ, ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಕೇಳಿರೋದು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ದಾನೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕದು ಹೆಡ್ ಕ್ವಾರ್ಟರ್ಸು ಫಿಲಿಪೈನ್ಸ್ದ ಮಲೀನಾದಲ್ಲಿ ಕಂಡುಬರುತ್ತೆ. ಫಿಲಿಪೈನ್ಸ್ ಮನಿಲಾದಲ್ಲಿ ಕಂಡುಬರುತ್ತೆ. ಇದಕ್ಕೆ ಮಂಗ್ಡುಲ್ಲಾ ಅಂತಲೂ ಕೂಡ ಕರೀತಾರೆ, ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತಂದರೆ, 1966ರಲ್ಲಿ, 1966ರಲ್ಲಿ ಸ್ಥಾಪನೆಯಾಗಿದೆ. 1966ರಲ್ಲಿ ಸ್ಥಾಪನೆಯಾಗಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ನಾವು ತಿಳ್ಕೋಬೇಕು, ಏಷ್ಯಾ ಪ್ಲಸ್ ಆಫ್ರಿಕಾ ಪ್ಲಸ್ ಯುರೋಪ್ ಈ ಎಲ್ಲ ಭಾಗಗಳ ಸದಸ್ಯ ರಾಷ್ಟ್ರವನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಹೊಂದಿದೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಬರೀ ಏಷ್ಯಾಗೆ ಮಾತ್ರ ಅಲ್ಲ, ಏಷ್ಯಾ, ಆಫ್ರಿಕಾ, ಯುರೋಪ್ನ ರಾಷ್ಟ್ರಗಳನ್ನು ಇದು ಹೊಂದಿದೆ, ರಾಷ್ಟ್ರಗಳನ್ನು ಇದು ಹೊಂದಿದೆ. ಅಂದರೆ ಎಲ್ಲವೂ ಕೂಡ ಇದರ ಸದಸ್ಯವನ್ನು ಹೊಂದಿವೆ ಅಂಥೇಳಿ ನಾವು ತಿಳ್ಕೋಬಹುದು. ಏಷ್ಯಾ ಮತ್ತು ಆಫ್ರಿಕಾ ಮತ್ತು ಯುರೋಪ್ ಈ ಮೂರು ಭಾಗಗಳಲ್ಲಿ ಕಂಡುಬರತಕ್ಕಂಥ ರಾಷ್ಟ್ರಗಳನ್ನು ಸದಸ್ಯ ರಾಷ್ಟ್ರವನ್ನಾಗಿ ಹೊಂದಿದೆ. ಪ್ರಸ್ತುತ ಇತ್ತೀಚೆಗೆ 2020ರ ಸಾಲಿನಲ್ಲಿ 67 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಪಡ್ಕೊಂಡಿದ್ದು, 67 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಸೊ ಇದರ ಮೇಲೆ ಕೂಡ ಪ್ರಶ್ನೆ ಕೇಳ್ತಾನೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಕೇವಲ
ಏಷ್ಯಾ ರಾಷ್ಟ್ರಗಳಿಗೆ ಮಾತ್ರವೇ ಸಾಲ ಸೌಲಭ್ಯವನ್ನು ಕೊಡುತ್ತದೆಯಾ? ಇಲ್ಲ, ಇದು ಏಷ್ಯಾ, ಆಫ್ರಿಕಾ, ಅದೇ ರೀತಿ ಯುರೋಪ್ನ ಕೆಲವೊಂದು ರಾಷ್ಟ್ರಗಳು, ಅಂದರೆ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಗಳಿಗೆ ಇದು ಸಹಾಯವನ್ನು ನೀಡುತ್ತೆ ಅನ್ನೋದು ಇಂಪಾರ್ಟೆಂಟು. ರೈಟ್. ಸೊ ಪ್ರಮುಖವಾಗಿ ಏಷ್ಯನ್ ಡೆವಲಪ್ಮೆಂಟ್ ಮಂಗೆ ಇಷ್ಟು ಅಂಶಗಳು ಸಾಕಾಗತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇ, ನಾವು ಆಲ್ರೆಡಿ ತುಂಬ ಸಲ ಅಧ್ಯಯನ ಮಾಡಿದ್ವಿ ಬ್ರಿಕ್ಸ್. ಸೊ ಬ್ರೀಫ್ ಆಗಿ ಬ್ರಿಕ್ಸ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಬ್ರಿಕ್ಸ್ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಈ ಐದು ರಾಷ್ಟ್ರಗಳ ಒಂದು ಒಕ್ಕೂಟವೇ ಬ್ರಿಕ್ಸ್ ಆಗಿದೆ. ಪ್ರಮುಖವಾಗಿ ಇದರ ಮುಖ್ಯ ಉದ್ದೇಶ ಏನಿತ್ತು ಅಂತಂದರೆ, ಬ್ರಿಕ್ಸು ಅಮೆರಿಕವನ್ನು ಹೊರತುಪಡಿಸಿ, ಅಮೆರಿಕಾ ವಿಶ್ವದಲ್ಲೇ ಎಲ್ಲ ಹಣಕಾಸು ಸಂಸ್ಥೆಗಳನ್ನಿದಾವಲ್ವ, ಆ ಎಲ್ಲ ಹಣಕಾಸು ಸಂಸ್ಥೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪವರ್ ಯಾರ್ತ ಇದೆ ಅಂತಂದರೆ ಅಮೆರಿಕದಲ್ಲಿದೆ. ಸೊ ಅದನ್ನು ಹೊರತುಪಡಿಸಿ ಪರ್ಯಾಯ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಭಾರತ, ರಷ್ಯಾ, ಇಂಡಿಯಾ, ಚೀನಾ, ಸೊ ಈ ಮೂರು ರಾಷ್ಟ್ರಗಳು ಪ್ರಾರಂಭದಲ್ಲಿ ಬ್ರಿಕ್ ಅನ್ನುವ ಒಕ್ಕೂಟವನ್ನು ರಚಿಸಿಕೊಳ್ತವೆ. ಈ ಒಕ್ಕೂಟ ರಚನೆ ಆದಮೇಲೆ ನೆಕ್ಸ್ಟು ಸೌತ್ ಆಫ್ರಿಕಾ ಇದಕ್ಕೆ ಬಂದು ಸೇರಿಕೊಳ್ಳುತ್ತೆ, ಅವಾಗ ಅದು ಬ್ರಿಕ್ಸ್ ಅಂತ ಹೇಳಿ ಪರಿವರ್ತನೆ ಆಗತ್ತೆ. ಸೊ ಇಷ್ಟು ಅಂಶ ನೀವು ಬ್ರೀಫ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ರೈಟ್. ಸೊ ಫಸ್ಟ್ ಪಾಯಿಂಟ್ ಏನು ಕೇಳ್ಬೋದು ಅನ್ನೋದನ್ನು ನೋಡೋಣ. ಬ್ರಿಕ್ಸ್ ರಚನೆ ಆಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಸೌತ್ ಆಫ್ರಿಕಾ ಇದರ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ. ಸೌತ್ ಆಫ್ರಿಕಾ ಇದರ ಸದಸ್ಯವಾಗಿದ್ದು 2010ರಲ್ಲಿ ಸದಸ್ಯ ರಾಷ್ಟ್ರವಾಗಿದ್ದು 2010ರಲ್ಲಿ. ಯು ಪಿ ಎಸ್ ಸಿ ಪ್ರಶ್ನೆ ಏನು ಕೇಳಿದ್ರೆ ಅಂದರೆ ಬ್ರಿಕ್ಸ್ನ ಮೊದಲ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾನೆ. ರೈಟ್. ಬ್ರಿಕ್ಸ್ನ ಮೊದಲ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾನೆ. ಮೊದಲ ಸಮ್ಮೇಳನ ಇದು ನಡೆದಿದ್ದು ಮೊದಲ ಸಮ್ಮೇಳನ ರಷ್ಯಾದಲ್ಲಿ ನಡೆಯುತ್ತೆ, ರಷ್ಯಾದಲ್ಲಿ. ಸೊ ಸಮ್ಮೇಳನ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ ಇದೆ. ಏನು ಗೊತ್ತಾ, ಇಲ್ಲಿ 2016ರಲ್ಲಿ ಭಾರತದಲ್ಲಿ ನಡೆಯುತ್ತೆ. ಈ ಒಂದು ಇಶ್ಯೂವನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಮುಗೀತು. ಫಸ್ಟ್ ಎಲ್ಲಿ ಪ್ರಾರಂಭವಾಗಿದೆ ಅಂತಂದರೆ ಗೊತ್ತಾದರೆ ಮುಗೀತು. ಸೊ ನೆಕ್ಸ್ಟು ನೀವು ನೆನ್ಪಿಟ್ಕೊಳ್ತಕ್ಕಂಥ ನೆಸೆಸಿಟಿನೇ ಇಲ್ಲ, ಯಾಕೆಂದರೆ ಎಲ್ಲನೂ ಸಿಕ್ವೆನ್ಸ್ ಆಗಿ ನಡೆಯುತ್ತೆ. ಉದಾಹರಣೆಗೆ 2016ರಲ್ಲಿ ಭಾರತದಲ್ಲಿ ನಡೆದಿದೆ ಅಂದರೆ 2017 ಚೀನಾ, 18 ಸೌತ್ ಆಫ್ರಿಕಾ, 19 ಬ್ರೆಜಿಲ್, 20 ರಷ್ಯಾ. ಬೇಕಾದ್ರೆ ನೀವು ಕ್ರಾಸ್ ಚೆಕ್ಕನ್ನು ಮಾಡ್ಬೋದು. ನೆಕ್ಸ್ಟು ಇದರ ಸದಸ್ಯ ರಾಷ್ಟ್ರ ಎಲ್ಲಿ ನಡೆಯುತ್ತೆ ಅಂದರೆ 2021ರಲ್ಲಿ ಭಾರತದಲ್ಲಿ ನಡೀಬೇಕು. ಸೊ ಈ ರೀತಿಯಾಗಿ ಸರ್ಕ್ಯುಲೇಟ್ ಆಗಿ ನಡೆಯುತ್ತೆ. ರೈಟ್. ಮೊದಲನೇ ಸಮ್ಮೇಳನ ಇದು ನಡೆದಿದ್ದು ಯಾವಾಗ ಅಂತಂದರೆ ರಷ್ಯಾದಲ್ಲಿ ನಡೆದಿದೆ 2009ರಲ್ಲಿ, ರಚನೆಯಾಗಿ 2010ರಲ್ಲಿ ಸೌತ್ ಆಫ್ರಿಕಾ ಇದಕ್ಕೆ ಬಂದು ಸೇರಿಕೊಳ್ಳುತ್ತೆ. ಸೊ ಇಷ್ಟು ಪಾಯಿಂಟನ್ನು ನೀವು ಇದರಲ್ಲಿ ಸೇರಿಕೊಳ್ಳಿ. ಇನ್ನು ಬ್ರಿಕ್ಸ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ? ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ನೋಡಿ, ಬ್ರಿಕ್ಸ್ ಮತ್ತು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇವೆರಡನ್ನೂ ಅಪೋಸಿಟ್ ಆಗಿದ್ದಾವೆ. ಬ್ರಿಕ್ಸ್ದು ಎಕ್ಸಾಕ್ಟ್ಲಿ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರಬೇಕಾಗಿತ್ತು ಅಲ್ಲಿ ಕಂಡು ಬರಲ್ಲ, ಮತ್ತು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರಬೇಕಾಗಿತ್ತು ಅಲ್ಲಿ ಕಂಡು ಬರೋದಿಲ್ಲ. ರೈಟ್. ಇದರದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರು ಬೀಜಿಂಗ್ನಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಬ್ರಿಕ್ಸ್ ಹೆಡ್ ಕ್ವಾರ್ಟರು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂದರೆ ಶಾಂಘೈನಲ್ಲಿ ಕಂಡು ಬರುತ್ತೆ. ಸೊ ಎರಡೂ ನಾವು ಅಪೋಸಿಟ್ ಆಗಿ ಇಲ್ಲಿ ತಿಳ್ಕೋಬೇಕು. ಸೊ ಬ್ರಿಕ್ಸ್ ಹೆಡ್ ಕ್ವಾರ್ಟರ್ಲ್ಲಿದೆ ಅಂತಂದರೆ ಶಾಂಘೈನಲ್ಲಿದೆ. ಅದೇ ರೀತಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಲ್ಲಿದೆ ಅಂತಂದರೆ ಬೀಜಿಂಗ್ನಲ್ಲಿ ಕಂಡು ಬರುತ್ತೆ. ಸೊ ಎರಡನ್ನೂ ನೀವು ಇಂಟರ್ಲಿಂಕ್ ಮಾಡಿಕೊಂಡು ನೆನ್ಪಿಟ್ಕೋಬಹುದು. ರೈಟ್. ಅಪೋಸಿಟ್ ಆಗಿ, ಯಾಕಂದರೆ ಕೆಲವೊಂದು ಸಲ ತುಂಬ ಕನ್ಫ್ಯೂಷನ್ ಆಗ್ತಕ್ಕಂತಹ ಚಾನ್ಸಸ್ ಕೂಡ ಇದರಲ್ಲಿ ಇದೆ. ಇನ್ನು ನೆಕ್ಸ್ಟು ಪ್ರಮುಖವಾಗಿ ಏನಂತಂದರೆ ಎನ್ ಡಿ ಬಿ. ವಿಸ್ತೃತ ರೂಪ ಕೇಳಿದ್ದೇನೆ. ಎನ್ ಡಿ ಬಿಯನ್ನು ಸ್ಥಾಪನೆ ಮಾಡೋದು ಅಂತ ಕೇಳಿದ್ದೇನೆ. ಎನ್ ಡಿ ಬಿಯ ಪ್ರಥಮ ಅಧ್ಯಕ್ಷ ರಾಷ್ಟ್ರ ಯಾವುದು ಅಂತ ಕೇಳಿದ್ದೇನೆ. ಸೊ ಎನ್ ಡಿ ಬಿ ಅಂತಂದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಎನ್ ಡಿ ಬಿ ಈ ಯುರೋಪ್ನ ರಾಷ್ಟ್ರಗಳಿಗೆ ಪರ್ಯಾಯವಾಗಿ ಹುಟ್ಟಿರ್ಕೊಂಡಿರ್ತಕ್ಕಂತಹ ಸಂಸ್ಥೆಯೇ ಬ್ರಿಕ್ಸು. ಇದು ಸ್ಥಾಪನೆಯಾಗಿದೆ 2009ರಲ್ಲಿ, ಸದಸ್ಯ ರಾಷ್ಟ್ರ 2010ರಲ್ಲಿ ಸೌತ್ ಆಫ್ರಿಕಾ ಸೇರುತ್ತೆ. ಪ್ರಥಮ ಸಮ್ಮೇಳನ ರಷ್ಯಾದಲ್ಲಿ ನಡೆಯುತ್ತೆ. ಕೇಂದ್ರ ಕಚೇರಿ ಶಾಂಘೈನಲ್ಲಿ ಕಂಡುಬರುತ್ತೆ. ಸೊ ಇದು
ಇದರ ಅಡಿಯಲ್ಲಿ ಈ ಬ್ರಿಕ್ಸ್ನ ಅಡಿಯಲ್ಲಿ ಒಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಆ ಬ್ಯಾಂಕಿನ ಹೆಸರೇ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು ಯಾಕೆ ಸ್ಥಾಪನೆ ಮಾಡಿದ್ರು ಅಂತಂದರೆ, ನಾವು ಆಲ್ರೆಡಿ ನೋಡಿದ್ವಿ IMF ಮತ್ತು ವರ್ಲ್ಡ್ ಬ್ಯಾಂಕ್ ಯಾವಾಗ್ಲೂ ಕೆಲವೊಂದು ಸತಿ ಪಾರ್ಶಿಯಾಲಿಟಿಯನ್ನು ಮಾಡ್ತವೆ. ಅದನ್ನು ತಡೆಯೋದಕ್ಕೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು. 2014 ನ್ಯೂ ಡೆವಲಪ್ಮೆಂಟ್ ಸ್ಥಾಪನೆ ಆಯಿತು. ಪ್ರಥಮ ಚೇರ್ಮನ್ ಯಾರಾಗಿದ್ದರು ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಭಾರತೀಯರಾಗಿದ್ದರು. ಪ್ರಥಮ ಚೇರ್ಮನ್ ಭಾರತೀಯರು ಇದರ ಪ್ರಥಮ ಚೇರ್ಮನ್ ಆಗಿದ್ದರು. ಹೆಸರು ನೆನಪಿಟ್ಕೊಳ್ಳಿಲ್ಲ, ನೆಸೆಸಿಟಿ ಇಲ್ಲ, ಜಸ್ಟ್ ನೆನಪಿದರೆ ಸಾಕು ನಿಮಗೆ. ಇನ್ನು ಇದರಲ್ಲಿ ಒಟ್ಟು 100 ಬಿಲಿಯನ್ ಬಂಡವಾಳವನ್ನು ಹೂಡಲಾಗಿದೆ. 100 ಬಿಲಿಯನ್ ಬಂಡವಾಳ, 100 ಬಿಲಿಯನ್ ಇದರ ಆರಂಭಿಕ ಮೊತ್ತವನ್ನು ಇಡಲಾಗಿದೆ. ಅದರಲ್ಲಿ ಅತಿ ಹೆಚ್ಚು ಚೀನಾದಿದೆ, ಚೀನಾ, ರೈಟ್. ಸೊ ಇಷ್ಟು ಅಂಶ ನೀವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು ಮತ್ತು ಬ್ರಿಕ್ಸ್ ಬಗ್ಗೆ ಗೊತ್ತಾದರೆ ಸಾಕಾಗತ್ತೆ. ಇದರಲ್ಲಿ ನಿಮಗೆ ಟ್ರಿಕ್ಸ್ ಏನು ಅಂತಂದರೆ, ಪ್ರಮುಖವಾಗಿ ರಾಷ್ಟ್ರಗಳು ಯಾವ್ಯಾವ ಅಂತ ಗೊತ್ತಿರಬೇಕು. ಸೊ ಬ್ರಿಕ್ಸ್ದ ರಾಷ್ಟ್ರಗಳು ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ, ಇಲ್ಲ ಅಂತಂದರೆ ಅದನ್ನು ಕೂಡ ನೀವು ಆ್ಯಡನ್ನು ಮಾಡ್ಕೊಳ್ಳಿ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ಇದರ ಸದಸ್ಯ ರಾಷ್ಟ್ರಗಳಾಗಿವೆ. ನೆಕ್ಸ್ಟು ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತೆ ಅಂದರೆ, ಶಾಂಘೈನಲ್ಲಿ ಕಂಡು ಬರುತ್ತೆ. ಪ್ರಮುಖವಾಗಿದ್ದು ಏಷ್ಯಾ, ಆಫ್ರಿಕಾ ಎರಡು ರಾಷ್ಟ್ರಗಳನ್ನು ಇದರಲ್ಲಿ ಒಳಗೊಂಡಿದೆ. ಉದಾಹರಣೆಗೆ ಸೌತ್ ಆಫ್ರಿಕಾ, ಇದು ಆಫ್ರಿಕಾದಲ್ಲಿ ಕಂಡು ಬರತಕ್ಕಂಥ ರಾಷ್ಟ್ರ. ಸೊ ಈ ಥರನೂ ಪ್ರಶ್ನೆಯನ್ನು ಕೇಳ್ಬೋದು, ಬ್ರಿಕ್ಸ್ ಅನ್ನೋದು ಕೇವಲ ಏಷ್ಯಾ ರಾಷ್ಟ್ರಗಳನ್ನು ಒಳಗೊಂಡಿದೆಯೇ ಅಂತ ಕೇಳ್ಬೋದು. ಇಲ್ಲ, ಆಫ್ರಿಕಾ ರಾಷ್ಟ್ರಗಳು ಕೂಡ ಇದರಲ್ಲಿ ಕಂಡು ಬರುತ್ತೆ. ಉದಾಹರಣೆಗೆ ನಾವ್ಯಾವುದು ಸೌತ್ ಆಫ್ರಿಕಾನ ಹೆಸರಿಸ್ಬೋದು. ಸೊ ಇಷ್ಟು ಅಂಶ ನಿಮಗೆ ನೆನಪಿರಲಿ. 2014 ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗಿದೆ, ಅದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ರೈಟ್, ಸೊ ನೆಕ್ಸ್ಟ್ ಕಂಡು ಬರತಕ್ಕಂಥದ್ದು ಇನ್ನೊಂದು ಪ್ರಮುಖವಾದ ಸಂಸ್ಥೆ ಅಂದರೆ ಬಿಮ್ಸ್ಟೆಕ್. ಬಿಮ್ಸ್ಟೆಕ್ ಇದ್ರ ವಿಸ್ತೃತ ರೂಪವನ್ನು ಸುಮಾರು ಸಲ ಕೇಳಿದರೆ ವಿಸ್ತೃತ ರೂಪವನ್ನು ಬರ್ಕೊಳ್ಳಿ. ಬಿ ಆಫ್ ಬೆಂಗಾಲ್ ಇನಿಷಿಯೇಟಿವ್. ಬಿ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಕಾಮ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಬಿಮ್ಸ್ಟೆಕ್ನ ವಿಸ್ತೃತ ರೂಪ ಬಿಮ್ಸ್ಟೆಕ್ಕು ಏನಂತಂದರೆ, ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಒಕ್ಕೂಟ. ಸಿಂಪಲಾಗಿ ನೆನ್ಪಿಟ್ಕೊಂಬಿಡಿ, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಎಂತಹ ಒಕ್ಕೂಟದೆಂದು, ತಾಂತ್ರಿಕ ಆರ್ಥಿಕ ಸಹಕಾರ ಒಕ್ಕೂಟ. ಸೊ ಇಷ್ಟು ನೆನಪಿದ್ರೆ ನಿಮಗೆ ಸಾಕಾಗತ್ತೆ. ಅಂದರೆ ವಿವಿಧ ಆಯಾಮಗಳಲ್ಲಿ ಪರಸ್ಪರ ಸಹಾಯ ಮಾಡೋರು ಅಂಥೇಳಿ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ನಾವು ಬಿಮ್ಸ್ಟೆಕ್ ಅಂಥೇಳಿ ಕರಿತೀವಿ. ರೈಟ್, ಬಿಮ್ಸ್ಟೆಕ್ ಅಂಥೇಳಿ ನಾವು ಕರಿತೀವಿ. ನೆಕ್ಸ್ಟು ಇದರ ಮೇಲೆ ಪ್ರಶ್ನೆ ಏನು ಕೇಳಿದೆ ಅಂದರೆ, ಸ್ಥಾಪನೆ ಹೇಗಿದೆ ಯಾವಾಗ ಅಂತಂದರೆ, ಸ್ಥಾಪನೆ 1997 ಇದು ಸ್ಥಾಪನೆಯನ್ನು ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ, ಢಾಕಾದಲ್ಲಿದೆ. ಕೇಂದ್ರ ಕಚೇರಿಯಲ್ಲಿ ಅಂತಂದರೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿದೆ. ಇದನ್ನ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದೇನೆ. ರೈಟ್, ಸೊ ಹೇಗೆ ನೆನ್ಪಿಟ್ಕೋಬೇಕು ಈ ಸದಸ್ಯ ರಾಷ್ಟ್ರಗಳನ್ನು ಅನ್ನೋದು ಇಂಪಾರ್ಟೆಂಟು. ಇದರಲ್ಲಿ ಒಟ್ಟು 7 ರಾಷ್ಟ್ರಗಳು ಬರ್ತವೆ. ಸೊ ಬಿಮ್ಸ್ಟೆಕ್ನಲ್ಲಿ 7 ರಾಷ್ಟ್ರಗಳು ಬರ್ತವೆ, 1, 2, 3, 4, 5, 6, 7. ಸೊ ಬಿಮ್ಸ್ಟೆಕ್ ಅನ್ನೋದು ಅದರ ವಿಸ್ತೃತ ರೂಪನೇ 7 ಲೆಟರ್ಸ್ಗಳನ್ನು ಒಳಗೊಂಡಿದೆ. ಸೊ 7 ರಾಷ್ಟ್ರಗಳು ಬರ್ತವೆ ಅಂಥೇಳಿ ಫಸ್ಟು ನೆನ್ಪಿಟ್ಕೊಳ್ಳಿ. ರೈಟ್, ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಬಿಮ್ಸ್ಟೆಕ್ನಲ್ಲಿ ಒಟ್ಟು ಏಳು ರಾಷ್ಟ್ರಗಳು ಇದರಲ್ಲಿ ಕಂಡುಬರುತ್ತವೆ. ಹೇಗೆ ನೆನ್ಪಿಟ್ಕೋಬೇಕು, ಬಿಮ್ಸ್ಟೆಕ್. ರೈಟ್, ಸೊ ಫಸ್ಟ್ ಒನ್ನು ಬಾಂಗ್ಲಾದೇಶ್, ಬಿ ಫಾರ್ ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್. ಇಲ್ಲಿ ನಮಗೆ 2 ರಾಷ್ಟ್ರಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ರೈಟ್, 2 ರಾಷ್ಟ್ರಗಳನ್ನು ನೆನ್ಪಿಟ್ಕೋಬೇಕಾಗತ್ತೆ. ಐ ಇದ್ದಲ್ಲಿ ನೇಪಾಳ ಅಂತ ಮಾಡ್ಕೊಳ್ಳಿ. ಕೊನೆಗೆ ನಮ್ಗೆ ಉಳಿತದೆ ಯಾವುದಂದರೆ ಭೂತಾನ್.
ಎನ್ ಬಿ ಅಥವಾ ಬಿ ಎನ್ ಅಂತ ಹೇಳಿ ನೀವು ಕನ್ವರ್ಟ್ ಮಾಡಿಕೊಂಡ್ರೆ ಸೊ ಎಲ್ಲ ರಾಷ್ಟ್ರಗಳನ್ನು ನೀವು ನೆನ್ಪಿಟ್ಕೋಬೋದು. 5 ರಾಷ್ಟ್ರಗಳು ನಿಮ್ಗೆ ಎಲ್ಲೇ ಸಿಗ್ತವೆ, ಕೊನೆಗೆ 2 ರಾಷ್ಟ್ರಗಳನ್ನು ನೀವು ಆ್ಯಡ್ ಮಾಡ್ಕೋಬೇಕು, ನೇಪಾಳ ಮತ್ತು ಭೂತಾನ್. ಇನ್ನೊಂದ್ಸಲ ನೋಡೋಣ, ಬಾಂಗ್ಲಾದೇಶ್, ಇಂಡಿಯಾ, ನೆಕ್ಸ್ಟು ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ನೇಪಾಳ್ ಮತ್ತು ಭೂತಾನ್. ರೈಟ್, 2 ರಾಷ್ಟ್ರಗಳನ್ನು ವಿಸ್ತೃತ ರೂಪದಲ್ಲೇ ನಾವು ಹೆಸರುಗಳನ್ನು ಸೇರಿಸ್ಕೊಂಡು ನೆನ್ಪಿಟ್ಕೋಬೋದು. ಸೊ ಸಿಂಪಲ್ ಆಗಿದೆ. ಸೊ ಈ ಪಾಯಿಂಟ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ರೈಟ್, ಸೊ ನೆಕ್ಸ್ಟ್ ಪಾಯಿಂಟ್, ಬಿಮ್ಸ್ಟೆಕ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಹಕಾರಿ ಸಂಘಗಳು ಅಂದರೆ ಏನೇನು ಕೆಲಸ ಮಾಡುತ್ತೆ ಅಂತಂದರೆ ಇದು ಹೆಸರು ಹೇಳುತ್ತೆ. ಟೂರಿಸಮ್, ಟೆಕ್ನಿಕಲ್ ಅಂದರೆ ತಾಂತ್ರಿಕ ಸಹಾಯ ಮತ್ತು ಆರ್ಥಿಕ ಸಹಾಯವನ್ನು ಈ ರಾಷ್ಟ್ರಗಳು ಕೈಗೊಳ್ತವೆ. ಬಿಮ್ಸ್ಟೆಕ್ದು ಇಷ್ಟು ಅಂಶ ನಿಮಗೆ ಗೊತ್ತಿದ್ರೆ ಸಾಕಾಗತ್ತೆ. ರೈಟ್, ಸೊ ಇದರಲ್ಲಿ ಪ್ರಮುಖವಾಗಿ ಏನಂತಂದರೆ ಯಾವ ರಾಷ್ಟ್ರಗಳು ಸದಸ್ಯ ರಾಷ್ಟ್ರವನ್ನು ಒಳಗೊಂಡಿದ್ದಾವೆ ಅನ್ನೋದನ್ನೇ ಕನ್ಫ್ಯೂಷನ್ ಆಗುತ್ತೆ. ಸೊ ಕನ್ಫ್ಯೂಷನ್ಗೆ ತುಂಬ ಸರಳವಾಗಿರ್ತಕ್ಕಂಥ ಉತ್ತರ ಏನಂತಂದರೆ, ಬಿಮ್ಸ್ಟೆಕ್ಕನ್ನು ವಿಸ್ತೃತವಾಗಿ ನಾವು ಬಿಡಿಸಿದಾಗ ಒಟ್ಟು 7 ಲೆಟರ್ಸ್ಗಳು ಕಂಡುಬರ್ತವೆ. ಕೊನೆಗೆ 2 ಲೆಟರ್ಸ್ಗಳನ್ನು ನಾವು ಎನ್ ಬಿ ಅಂತ ಕನ್ಸಿಡರ್ ಮಾಡ್ಕೋಬೇಕು. ರೈಟ್, ಎನ್ ಬಿ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಫಸ್ಟ್ ಒನ್ ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ನೆಕ್ಸ್ಟ್ ಎನ್ ಬಿ ನೇಪಾಳ್ ಮತ್ತು ಭೂತಾನ್. ಸೊ ಇಷ್ಟು ನೀವು ನೆನ್ಪಿಟ್ಕೊಂಡ್ಬಿಟ್ರೆ 7 ರಾಷ್ಟ್ರಗಳನ್ನು ಅದೇ ವರ್ಡ್ಸ್ನಲ್ಲಿ ನಾವು ನೆನ್ಪಿಟ್ಕೋಬಹುದು. ರೈಟ್, ಸೊ ನೆಕ್ಸ್ಟ್ ಅದರ ವಿಸ್ತೃತ ರೂಪವನ್ನು ಕೂಡ ಕೆಲವೊಂದ್ಸಲಿ ಕೇಳಿದ್ದಾರೆ ಬಿಮ್ಸ್ಟೆಕ್ದು, ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕಂಡು ಬರ್ತಕ್ಕಂಥದ್ದು ಜಿ ಸೆವೆನ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇದು ಸ್ಥಾಪನೆ ಆಗಿದ್ದು 1975ರಲ್ಲಿ ಸ್ಥಾಪನೆಯಾಯಿತು. ಇದರ ಸ್ಥಾಪಕ ಯಾರು ಅಂತಂದರೆ ರಿಚರ್ಡ್ ನಿಕ್ಸಾನ್. ಸ್ಥಾಪಕ ಇರೋದು ರಿಚರ್ಡ್ ನಿಕ್ಸಾನ್. ಇದಕ್ಕೆ ಯಾವುದೇ ಕೇಂದ್ರ ಕಚೇರಿ ಇಲ್ಲ, ಯಾವುದೇ ಕೇಂದ್ರ ಕಚೇರಿ ಇರುವುದಿಲ್ಲ. ಯಾವ ರೀತಿಯಾಗಿ G20ಗೆ ಯಾವುದೇ ಕೇಂದ್ರ ಕಚೇರಿ ಇಲ್ವೋ ಅದೇ ರೀತಿ G7ಗೂ ಕೂಡ ಯಾವುದೇ ಕೇಂದ್ರ ಕಚೇರಿ ಇರುವುದಿಲ್ಲ. ಪ್ರಮುಖವಾಗಿ ಈ ಯಾಕೆ ಸ್ಥಾಪನೆ ಮಾಡಿದ್ರು ಅಂತಂದರೆ, G7 ಅಂತಕ್ಕಂಥದ್ದು ಒಂದು ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟ ಅಂತ ಕೆಲವೊಂದ್ಸಲಿ ಕನ್ಸಿಡರ್ ಮಾಡ್ತಾರೆ. ರೈಟ್, ಸ್ಥಾಪನೆ ಆಗಿದ್ದು 1975ರಲ್ಲಿ ರಿಚರ್ಡ್ ನಿಕ್ಸಾನ್ ಇದರ ಸ್ಥಾಪಕರಾಗಿದ್ದಾರೆ. ಇದು ಯಾವುದೇ ಕೇಂದ್ರ ಕಚೇರಿಯಲ್ಲ ಹೊಂದಿರುವುದಿಲ್ಲ. ಸೊ ಇದರಲ್ಲಿ ಕಂಡು ಬರತಕ್ಕಂಥ ಒಟ್ಟು ರಾಷ್ಟ್ರಗಳು ಅಟ್ ಪ್ರೆಸೆಂಟ್ ಪ್ರಸ್ತುತ 7 ರಾಷ್ಟ್ರಗಳು ಇದರಲ್ಲಿದ್ದಾವೆ. ರೈಟ್, 7 ರಾಷ್ಟ್ರಗಳು ಇದರಲ್ಲಿದ್ದಾವೆ. 7 ರಾಷ್ಟ್ರಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಸುಲಭವಾಗಿ ನಾವು ಎಲ್ಲದಕ್ಕೂ ಫಾರ್ಮುಲ ಮಾಡೋದಕ್ಕಾಗಲ್ಲ, ಬಟ್ ಸಾಧ್ಯ ಆದರೆ ನೀವು ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಫಾರ್ಮುಲನ. ಯಾಕೆ ಅಂತಂದರೆ ಕೆಲವೊಂದ್ಸಲಿ ಫಾರ್ಮುಲ ನೆನಪಾಗದೇ ಇದ್ದರೆ ಇಡೀ ಕೋರ್ ನಮಗೆ ನೆನಪಾಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಒಂದೆರಡು ರಾಷ್ಟ್ರ ಗೊತ್ತಾದರೆ ನಾವು ಅದನ್ನು ನೆನ್ಪಿಟ್ಕೋಬೋದು. ಸೊ ಫಾರ್ಮುಲ ಕೂಡ ನೀವು ನೆನ್ಪಿಟ್ಕೋಬೋದು. ಜೂಸ್ GF. ರೈಟ್, ಸೊ ಜೂಸ್ GF ಜಪಾನ್, USA, ಆಮೇಲೆ ಇಟಲಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆನಡಾ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್. ರೈಟ್, ಸೊ ನೀವು ಈ ಫಾರ್ಮುಲಾವನ್ನು GF ಜ್ಯೂಸನ್ನು ನಾವು ಕುಡಿದೀವಿ ಅಂಥೇಳಿ ನೆನ್ಪಿಟ್ಕೋಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೆನ್ಪಿಟ್ಕೊಳ್ಳಿ. ಬಟ್ ಐ ಸಜೆಸ್ಟ್ ಯು ಟು ರಿಮೆಂಬರ್ ಆಲ್ ದ ಕಂಟ್ರೀಸ್. ಯಾಕೆ ಅಂತಂದರೆ ನಮಗೆ ಈ ಫಾರ್ಮುಲ ನೆನಪಾಗದೆ ಇದ್ದರೆ ಎಲ್ಲ ರಾಷ್ಟ್ರಗಳು ನೆನಪು ಹಾರಿ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಎಷ್ಟು ಅಂತ ಫಾರ್ಮುಲ್ ಮಾಡೋಕ್ಕಾಗತ್ತೆ ಅನ್ನೋದು ಸ್ವಲ್ಪ ನೀವು ವಿಚಾರ ಮಾಡಬೇಕು. ರೈಟ್, ಸೊ ಜ್ಯೂಸ್ ವಿತ್ ಗರ್ಲ್ಫ್ರೆಂಡ್ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಸೂತ್ರ ಮಾಡ್ಕೊಳ್ಳಿ. ಸಾಧ್ಯ ಇಲ್ವಾ ನೇರವಾಗಿ ನೆನ್ಪಿಟ್ಕೊಳ್ಳಿ. ಹೇಗೆ ನೆನ್ಪಿಟ್ಕೋಬೇಕು? ಜಪಾನ್ ಜರ್ಮನಿ. ಸೊ ಫ್ರಾನ್ಸ್ ಅಲ್ಲೇ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟು ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಅಮೇರಿಕಾ ಕೆನಡಾ ಅಕ್ಕಪಕ್ಕದಲ್ಲಿದ್ದಾವೆ. ಜಪಾನ್ ಜರ್ಮನಿ ಅಕ್ಕಪಕ್ಕದಲ್ಲಿದ್ದಾವೆ. ನೆಕ್ಸ್ಟು ಇಟಲಿ ಫ್ರಾನ್ಸ್ ಅಕ್ಕಪಕ್ಕದಲ್ಲಿದ್ದಾವೆ. ಇನ್ನು ಉಳಿದ್ರದ್ದು ಯಾವುದು ಅಂತಂದರೆ ಇಂಗ್ಲೆಂಡ್. ಸೊ ಈ ಎಲ್ಲ ರಾಷ್ಟ್ರಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು, ನೀವು ಕೂಡ ಅದನ್ನು ನೆನ್ಪಿಟ್ಕೊಳ್ಳಿ. ರೈಟ್, ಸೊ ಫಸ್ಟ್ ಒನ್ನು ಜಪಾನ್ ಜರ್ಮನಿ, ಈ ಎರಡು ರಾಷ್ಟ್ರಗಳೊಂದು ಒಕ್ಕೂಟ, ಅಮೇರಿಕಾ ಕೆನಡಾ, ಇಟಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್. G7 ಆಗೋದಕ್ಕಿಂತ ಮುಂಚೆ ಇದು G8 ಆಗಿತ್ತು. G8 ಅಂತಲೂ ಕೂಡ ಇದಕ್ಕೆ ಕರಿತಾ ಇದ್ರು. ಬಟ್ 2014ರಲ್ಲಿ ರಷ್ಯಾ ಏನು ಮಾಡುತ್ತೆ, ಇದರಿಂದ ಹೊರಗೋಗುತ್ತೆ. ನಿಮಗೆಲ್ಲ ಗೊತ್ತಿದೆ
ರಷ್ಯಾ ಕಮ್ಯುನಿಸ್ಟ್ ರಾಷ್ಟ್ರ, ಅಮೆರಿಕಾ ಕ್ಯಾಪಿಟಲ್ ರಾಷ್ಟ್ರ. ಸೊ ಎರಡರ ನಡುವಿನ ಘರ್ಷಣೆಯಿಂದಾಗಿ ರಷ್ಯಾ ಈ G7 ಒಕ್ಕೂಟದಿಂದ ಹೊರಹೋಗುತ್ತೆ, ಅವಾಗ ಇದು G7 ಆಗುತ್ತೆ. ಇದಕ್ಕಿಂತ ಮುಂಚೆ ಇದಕ್ಕೆ G8 ಅಂತ ಕರಿತಾ ಇದ್ರು, ರೈಟ್. ಸೊ 2020 ಇದರ ಸಮ್ಮೇಳನ ಏನು ನಡೆದಿದೆ ಅಂತಂದರೆ, ಅಮೆರಿಕದ ಕ್ಯಾಂಪ್ ಡೇವಿಡ್ ಎನ್ನುವ ಪ್ರದೇಶದಲ್ಲಿ ಇದರ ಸಮ್ಮೇಳನ ನಡೆದಿದೆ. ಕ್ಯಾಂಪ್ ಡೇವಿಡ್ ಅಂತ ಸ್ಥಳದಲ್ಲಿ 2020 G7 ಸಮ್ಮೇಳನ ನಡೆದಿದೆ. ಸೊ ಇಷ್ಟು ಅಂಶ ನಿಮಗೆ ಗೊತ್ತಿದ್ರೆ ಸಾಕಾಗತ್ತೆ. G7 ಸಮ್ಮೇಳನ ಅಮೆರಿಕದಲ್ಲಿ ನಡೆದಿದೆ. ನೆಕ್ಸ್ಟ್ ಇನ್ನೂ ಡಿಸೈಡ್ ಆಗಿಲ್ಲ, ಡಿಸೈಡ್ ಆದಮೇಲೆ ನಾವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. 2020 ಸಮ್ಮೇಳನ G7ದು ನಿಮಗೆ ಇತ್ತೀಚೆಗೆ ಗೊತ್ತಾಗಿರ್ಬೋದು, G7 ಒಕ್ಕೂಟದಲ್ಲಿ ಭಾರತವನ್ನು ಸೇರಿಸಬೇಕು ಅಂತ ಹೇಳಿ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆಗುತ್ತೆ, ಭಾರತವನ್ನು ಇದರಲ್ಲೂ ಕೂಡ ಸೇರ್ಪಡೆ ಮಾಡ್ಕೋಬೇಕು ಅಂಥೇಳಿ ಏನು ಚರ್ಚೆ ನಡೀತಾ ಇತ್ತು. ಸೊ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಇದ್ರ ಬಗ್ಗೆ ಎಲ್ಲವನ್ನ ನೆನ್ಪಿಟ್ಕೋಬೇಕು. ಯಾವುದೇ ಕೇಂದ್ರ ಕಚೇರಿಯನ್ನು ಹೊಂದಿರುವುದಿಲ್ಲ, ಇದು ವಿಶ್ವದ ಪ್ರಮುಖ ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟ G7 ಆಗಿತ್ತು. ನೆಕ್ಸ್ಟು 1996ರಲ್ಲಿ ರಷ್ಯಾ ಬಂದು ಸೇರುತ್ತೆ, ಬಟ್ 2014ರಲ್ಲಿ ಹೋಗುತ್ತೆ. ಸೊ ಇಷ್ಟು ಗೊತ್ತಿದ್ದರೆ ನಿಮಗೆ ಸಾಕು. ಇವಾಗ ಪ್ರಸ್ತುತ G7 ಆಗಿದೆ, ಇದಕ್ಕಿಂತ ಮುಂಚೆ ಇದು G8 ಆಗಿತ್ತು, ರೈಟ್. ಸೊ ಇನ್ನೊಂದು ಅಂಶವನ್ನು ನೀವು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ, G7 ರಾಷ್ಟ್ರದಲ್ಲಿ ಈ G7 ಅಂತಕ್ಕಂಥದ್ದು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತೆ. ಆ ಸಂಸ್ಥೆ ಹೆಸರು ಅಂತಂದರೆ FATF. FATF ಅನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಆರ್ಗನೈಸೇಷನ್, ಒಂದು ಒಕ್ಕೂಟ ಯಾವುದು ಅಂತಂದರೆ G7. FATF ಬಗ್ಗೆ ಸುಮಾರು ಸಲ ಎಕ್ಸಾಮ್ಸ್ಗೆ ಬಂದಿದೆ. ಸೊ FATF ನಿಮ್ಗೆ ಗೊತ್ತಿರಬೇಕು, ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಸ್ಪೆಷಲ್ UPSCಗಿಂತ ಪ್ರಶ್ನೆಯನ್ನು ಕೇಳ್ತಾನೆ, ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಇದರ ಹೆಡ್ ಕ್ವಾರ್ಟರು ಫ್ರಾನ್ಸ್ನಲ್ಲಿದೆ. ಯಾವುದು FATF ಅದು ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆನೇ G7. FATF ದು ಮುಖ್ಯ ಉದ್ದೇಶ ನಿಮ್ಗೆ ಗೊತ್ತಿರಲಿ, ಮನಿ ಲಾಂಡ್ರಿಂಗನ್ನು, ಅಂದರೆ ಹಣದ ಅಕ್ರಮ ವರ್ಗಾವಣೆ ತಡೆಯೋದು, ಟೆರರಿಸ್ಟ್ಗೆ ಯಾರು ಹಣಕಾಸು ಕೊಡ್ತಾರೋ ಅವರನ್ನು ಬ್ಲಾಕ್ ಲಿಸ್ಟ್ನಲ್ಲಿ ಇಡೋದು ಈ FATF ನ ಮುಖ್ಯ ಉದ್ದೇಶವಾಗಿದೆ, ರೈಟ್. ಸೊ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆರ್ಗನೈಸೇಷನ್ನು ಸಾರ್ಕ್. ಸಾರ್ಕ್ ರೈಟ್. ಸೊ ವಿಸ್ತೃತ ರೂಪ ನೋಡೋಣ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ರೀಜನಲ್ ಕೋಆಪರೇಷನ್ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಂದು ಸಹಕಾರ ಒಕ್ಕೂಟವೇ ಸಾರ್ಕ್ ಅಂತ ನಾವು ಕರಿತೀವಿ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸೊ ಇಷ್ಟು ನೆನಪಿದ್ರೆ ನಿಮಗೆ ಸಾಕಾಗತ್ತೆ. ಇದು ಸ್ಥಾಪನೆ ಆಗಿದೆ ಯಾವಾಗ ಅಂತಂದರೆ ಡಿಸೆಂಬರ್ 8. ಒಂದು ಎಕ್ಸಾಮ್ಗೆ ಡೇಟನ್ನು ಕೇಳಿದ್ದಾನೆ, 1985ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಡಿಸೆಂಬರ್ 8, 1985ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಉದ್ದೇಶ ನಿಮಗೆ ಗೊತ್ತಿದೆ, ಅದು ಮುಖ್ಯವಾಗಿ ಕೇಂದ್ರ ಕಚೇರಿ ಇದೆಯಲ್ಲಿದ್ದರೆ ಕಠ್ಮಂಡುವಿನಲ್ಲಿ ಕಂಡುಬರುತ್ತೆ. ಕಠ್ಮಂಡು ಇದು ನೇಪಾಳದ ಪ್ರಮುಖ ಪ್ರದೇಶ, ಟೂರಿಸಂ ಕೂಡ ಇಂಪಾರ್ಟೆಂಟು. ಕಠ್ಮಂಡುವಿನಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ನೆಕ್ಸ್ಟು ಬಹಳ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಈ ಸಾರ್ಕ್ನಲ್ಲಿ ಮೊದಲ ಸಮ್ಮೇಳನ ಮತ್ತು ಎರಡನೇ ಸಮ್ಮೇಳನ ಕೂಡ ಕೇಳಿದ್ದಾನೆ. ಎರಡನೇ ಸಮ್ಮೇಳನ ಯಾಕೆ ಅನ್ನೋದನ್ನು ನಾವು ನೋಡೋಣ. ಸಾಮಾನ್ಯವಾಗಿ ಮೊದಲ ಸಮ್ಮೇಳನವನ್ನು ಮಾತ್ರ ಕೇಳ್ತಾರೆ, ಎರಡನೇ ಸಮ್ಮೇಳನ ಕೂಡ ಕೇಳಿದರೆ. ಮೊದಲ ಸಮ್ಮೇಳನ ನಡೆದಿದ್ದು 1985ರಲ್ಲಿ, ಎರಡನೇ ಸಮ್ಮೇಳನ ನಡೆದಿದ್ದು 1986ರಲ್ಲಿ. ಮೊದಲ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂದರೆ ಢಾಕಾದಲ್ಲಿ ನಡೆಯುತ್ತೆ, ಎರಡನೇ ಸಮ್ಮೇಳನ ನಡೆದಿದ್ದು ಬೆಂಗಳೂರಿನಲ್ಲಿ. ಸೊ ಈ ಉದ್ದೇಶಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಅದಕ್ಕೋಸ್ಕರ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಇದರಲ್ಲಿ ಕಂಡು ಬರ್ತಕ್ಕಂತಹ ರಾಷ್ಟ್ರಗಳು ಎಷ್ಟಿದ್ದಾವೆ, ಇದರಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ರಾಷ್ಟ್ರಗಳನ್ನು ನಾವು ನೆನ್ಪಿಟ್ಕೋಬೇಕು. ಫಸ್ಟ್ ಒನ್ ಅಫ್ಘಾನಿಸ್ತಾನ್, ನೇಪಾಳ್, ಭೂತಾನ್,
मालदीव्स मालदीव्स श्रीलंका बांग्लादेश बांग्लादेश पाकिस्तान भारत रईट सो इष्ट अंश निमें गे साकु राष्ट्र ना कडाय नेनपिटू सार्क संबंध पटे सार्क इतचे सम्मेलन नडस्ता इंडिया पाकिस्तान नदी वैमनस्सदी चीना कूड़ा अदे सदस्य राष्ट्र आगे सो निरंतर इतना करेंट अफेर्सल सो फस्ट केलबूद हेड क्वार्टर केलबूद सदस्य राष्ट्र केलबूद इशु अंश ना नेनपिटो रईट सो इस ऑल अबाउट सार्क इश्यू नमेंगे इंपॉर्टेंट बेंगलुरु नडेदल हतोबरली बेहे सुमार सली रिपीटेड प्रश्न क्या सार्क एरने सम्मेलन एल नड़ी अंत इन सार्क मुख्य उद्देश्य नमेंगे गोत है यू संस्थे स्थापने आगे अदर प्रमुख आर्थिक शैक्षणिक तांत्रिक ಮತ್ತು ಸಹಕಾರ ಈ ಅಂಶಗಳನ್ನು ನಾವು ನೆನಪಿಟ್ಟುಕೊಬೇಕು ಈ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪನೆಯನ್ನು ಮಾಡಿರ್ತವೆ ಸೋ ಇಷ್ಟು ಅಂಶಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ ಸಾಕಾಗುತ್ತೆ ಇದು ಸಾರ್ಕ್ ಒಕ್ಕೂಟ ಮತ್ತು ಇನ್ನಿತರ ಒಕ್ಕೂಟಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೇವೆ ರೈಟ್ ಸೋ ಇಟ್ಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಇದ್ದಾವೆ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಅಂಶಗಳನ್ನು ಮುಗಿಸ್ಕೊಳ್ಳೋಣ ಇದು ಆದಮೇಲೆ ನಾವು ಬರ್ತಕ್ಕಂಥದ್ದು ಫೈನಾನ್ಸ್ ಬರುತ್ತೆ ಫೈನಾನ್ಸ್ನಲ್ಲಿ ಸ್ಪೆಷಲಿ ಪಬ್ಲಿಕ್ ಫೈನಾನ್ಸ್ ಪಬ್ಲಿಕ್ ಫೈನಾನ್ಸ್ ಅಂದರೆ ಏನು ಟ್ಯಾಕ್ಸ್ನಲ್ಲಿ ಎಷ್ಟು ಪ್ರಕಾರ ಬರ್ತವೆ ಅಲ್ಲಿ ಎಕ್ಸಾಮ್ನಲ್ಲಿ ಏನು ಪರ್ಸ್ಪೆಕ್ಟಿವ್ನಿಂದ ಕ್ವೆಶನ್ಸನ್ನು ಕೇಳಿದ್ದಾರೆ ಅನ್ನೋದನ್ನು ನಾವು ಅದರ ಡಿಸ್ಕಸ್ ಮಾಡೋಣ ಸೊ ಆಲ್ ಅಬೌಟ್ ಯು ಇಗ್ನೈಟ್ಸ್ ಯೂಟ್ಯೂಬ್ ಚಾನಲ್ ಮತ್ತು ನೆಕ್ಸ್ಟ್ ತರಗತಿಯನ್ನು ಹೋಸ್ಟ್ ಮಾಡಲಾಗುತ್ತೆ ಎವ್ರಿಡೇ ಕ್ವಿಜಸ್ ಇರುತ್ತೆ ನೀವೆಲ್ಲ ಫ್ರೀ ಆಗಿರುತ್ತೆ ಅಟೆಂಡ್ ಮಾಡಬಹುದು ಸೊ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಕೊನೆಯದಾಗಿ ಏನು ಅಂತಂದರೆ ನೀವು ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಎ ಫೋರ್ ಶೀಟ್ನಲ್ಲಿ ಬರ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ಇತ್ತೀಚೆಗೆ